ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 11ನೇ ರ್ಯಾಂಕ್ ಪಡೆದ ನೀಹಾ ಎಂಎಸ್ ಅವರಿಗೆ ಅಭಿನಂದನೆಗಳು. ಶುಭ ಕೋರುವವರು ಅರಸೀಕೆರೆ ಉಮೇಶ್ ಅವರು, ಸಮಾಜ ಸೇವಕರು ಹಾಗೂ ಬಿಜೆಪಿ ಕಾರ್ಯಕರ್ತರು. ನಮಸ್ಕಾರ ಟುಡೆ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ. ಈ ದಿನ ನಮ್ಮ ಮಧ್ಯದಲ್ಲಿ ಅಧ್ಯಾಪಕರು ನಮ್ಮಲ್ಲಿದ್ದಾರೆ, ಅಮರನಾಥ್ ಎಂಬುದಾಗಿ. ವಿಶೇಷವಾಗಿ ಹೇಳಬೇಕಂದ್ರೆ ನೇಹಾ ಅವರ ಬಗ್ಗೆ ಈ ದಿನ ನಾವು ಇಂಟರ್ವ್ಯೂ ಮಾಡಬೇಕೆಂಬುದಾಗಿ ನಮ್ಮ ಚಾನೆಲ್ ವಾಹಿನಿಯಿಂದ ಬಂದಿದ್ದೀವಿ. ಯಾಕಂದರೆ 600 ಅಂಕಗಳಿಗೆ 587 ಪಡೆದಿದ್ದಾರೆ. ಯಾಕಂದರೆ ಅದು ಮೆಚ್ಚುವಂಥ ಒಂದು ಸಾಧನೆ ಖಂಡಿತ. ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಇದು ಸಾಧ್ಯವಾಗಿದ್ದು ಗುರುಗಳಿಂದ ಮಾತ್ರ ಎಂಬುದಾಗಿ ನನ್ನ ಅನಿಸಿಕೆ. ನಾವೆಷ್ಟೇ ಜ್ಞಾನ ಬುದ್ಧಿಯಿಂದ ನಾವು ಬೆಳೆದರೂ ಗುರುಗಳೇ ಅದಕ್ಕೆ ಮೊದಲನೇ ಆದ್ಯತೆ ಎಂಬುದಾಗಿ ನಮ್ಮ ಅನಿಸಿಕೆ. ಯಾಕಂದರೆ ಗುರುಗಳಿಲ್ಲದೆ ನಾವು ಎಷ್ಟೇ ನಾವು ಪಾಠ ಕೇಳಿದ್ರು ಗುರುಗಳೇ ನಮಗೆ ಮೊದಲನೇ ಗುರುಗಳು. ಗುರುಗಳಿಲ್ಲದೆ ನಾವು ಏನೇ ಕಲಿತರೂ ಅದು ಝೀರೋ ಎಂಬುದಾಗಿ, ಶೂನ್ಯ ಎಂಬುದಾಗಿ ನಮ್ಮ ಅನಿಸಿಕೆ. ಬನ್ನಿ, ಅಮರನಾಥ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನೇಹಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನೇಹಾ ಅವರು ಸೊ ಸ್ಟಾರ್ಟಿಂಗಿಂದನು ಸೊ ಇದೇ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿಗೆ ಜಾಯಿನ್ ಆಗಿ ಈ ಸಂತ ತೆರೆಸ ಪದವಿ ಪೂರ್ವ ಕಾಲೇಜಲ್ಲಿ ಜಾಯಿನ್ ಆಗಿ 7 ವರ್ಷ ನಮ್ಮಲ್ಲೇ ಸೊ ಪಾಠಗಳನ್ನು ಕಳಿತು. ಸೊ ಇಲ್ಲಿ ಸ್ಟೇಟ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಸ್ಟೇಟ್ಗೆ 11th ರ್ಯಾಂಕ್ನ ಪಡೆದಿರ್ತಾರೆ. ಸೊ ಇದರಿಂದ ನಮಗೂ ಕೂಡ ತುಂಬಾ ಖುಷಿಯಾಗಿದೆ, ಸಂಸ್ಥೆಗೂ ಪ್ಲಸ್ ಅವರ ತಂದೆ ತಾಯಿಗೂ ಕೂಡ ಒಳ್ಳೆ ಹೆಸರನ್ನ ತಂದಿದ್ದಾರೆ ಸರ್. ಹಾಗೆ ವಿದ್ಯಾರ್ಥಿಗಳು ಎಷ್ಟೇ ಇದ್ದರು, ಯಾಕಂದರೆ ಗುರುಗಳು ಅವರಲ್ಲಿರುವ ಒಂದು ಕಲೆಯನ್ನು ಒಂದು ವಿದ್ಯೆಯನ್ನು ನೀವು ಹೊರಗೆ ತೆಗಿತೀರ ಸರ್. ಯಾಕಂದರೆ ನಿಮ್ಮ ಪರಿಶ್ರಮ ತುಂಬ ಇರುತ್ತೆ. ಗುರುಗಳ ಬಗ್ಗೆ, ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಸರ್. ನಮ್ಮ ಸಂಸ್ಥೆ ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಹುಡುಗರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿದೆ. ಸೊ ಇದಕ್ಕೆ ಸೆಕ್ರೆಟರಿ ಸರ್ ಮಂಜುನಾಥ್ ಸರ್ ಅಂತ, ಸೊ ಅವರ ಒಂದು ಗೈಡೆನ್ಸಿಂದ ಸೊ ನಾವು ಇಲ್ಲಿ ಎಲ್ಲ ಟೀಚರ್ಸು ಕೂಡ ಸೊ ಒಂದು ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ತೊಗೊಂಡು ಹುಡುಗರ ಬಗ್ಗೆ ಸೊ ಸುಮಾರು ವರ್ಷದಿಂದ ಒಂದು ಹುಡುಗರಿಗೆ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಮೇಯ್ನ್ಲಿ ಈ ನೀಟು ಸಿ ಇ ಟಿ ಪ್ಲಸ್ ಜೆ ಇ ಕೋಚಿಂಗ್ನ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಸುಮಾರು ಹುಡುಗರು ಇಲ್ಲಿ ನೀಟು ಕ್ಲಿಯರ್ ಮಾಡಿದ್ದಾರೆ, ಪ್ಲಸ್ ಜೆ ಇಲ್ಲೂ ಕೂಡ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದಾರೆ. ಸೊ ಏನು ಅಂತಂದರೆ ಹುಡುಗರಿಗೆ ಓದೋ ಒಂದು ಹಸಿವಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಒಂದು ಇಂಟರ್ವ್ಯೂಲ್ಲಿ ನೋಡಿದೆ, ಸೊ ಏನು ಅಂತಂದರೆ ನಮಗೇನಾದರೂ ಬೇಕು ಅಂದಾಗ ಅವಾಗ ಎಷ್ಟು ತಪಸ್ಸು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ನಮ್ಗೆ ಗಾಳಿ ಬೇಕು, ಗಾಳಿ ಬೇಕು ಅಂತಂದಾಗ ಈಗ ಉಸಿರು ಕಟ್ಬಿಟ್ಟಿರುತ್ತೆ. ಉಸಿರು ಕಟ್ಟಿದಾಗ ಗಾಳಿಗೋಸ್ಕರ ಎಷ್ಟು ಒದ್ದಾಡ್ತೀವೋ, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅಷ್ಟೇ ಒದ್ದಾಡ್ದು ಪ್ರಯತ್ನ ಪಟ್ಟಾಗ ಯಾವುದಾದ್ರೂ ಸಾಧನೆ ಮಾಡ್ಬೋದು. ಸೂಪರ್ ಸರ್. ಹಾಗೆ ಕೊನೆಯದಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ ಮಂದಹಾಸದಿಂದ ನಗ್ತಾ ಇದ್ದಾರೆ ಅವರೆಲ್ಲ, ಇನ್ನೂ ಹೆಚ್ಚಾಗಿ ಕಲಿಬೇಕು ಅವರು. ಏನು ಹೇಳ್ತೀರಾ ಅವರಿಗೆ, ಒಂದು ನಿಮ್ಮ ಸಲಹೆ ಸರ್? ಸರ್ ನಮ್ಮ ಸಲಹೆ ಏನು ಅಂತಂದರೆ ನಮ್ಮಲ್ಲಿ ನಮಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಒಂದು ಆಸೆ ಇತ್ತು ಈ ಕಾಲೇಜಿಂದ, ಆಯಿತಾ. ಇವರು 11th ರ್ಯಾಂಕ್ ತೊಗೊಂಡಿದ್ದಾರೆ ನಮ್ಮ ನೇಹ ಅವರು ಅಂತ, ಆಯಿತಾ. ಸೊ ಅದು ಕೂಡ ತುಂಬ ಖುಷಿನೇ ಕೊಟ್ಟಿದೆ. ಸೊ ಇವರು ಮ್ಯಾಥ್ಸಲ್ಲಿ 100 out of 100, ಕೆಮಿಸ್ಟ್ರಿಯಲ್ಲಿ 100 out of 100, ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ 100 out of 100, ಫಿಸಿಕ್ಸಲ್ಲಿ 99 ತೊಗೊಂಡಿದ್ದಾರೆ ಫಿಸಿಕ್ಸಲ್ಲಿ. ಸೊ ಸುಮಾರು ಜನ ಫಿಸಿಕ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೂಡ 100 out of 100 ಬಂದಿದೆ. ಬಟ್ ನಮಗೆ ಈ ಇಯರ್ ಇಲ್ಲಿರೋ ಮಕ್ಕಳೇನು ಅಂತಂದರೆ ಸೊ ಸ್ಟೇಟ್ ರ್ಯಾಂಕ್ ಬರಬೇಕು, ಪ್ಲಸ್ ಓದೋರ ಜೊತೆಗೆ ಒಂದು ಜೀವನದಲ್ಲಿ ಒಳ್ಳೆ ಬಿಹೇವಿಯರ್, ಖಂಡಿತ ಸರ್, ಬಿಹೇವಿಯರ್ ಬರಬೇಕು, ಅದು ಇಂಪಾರ್ಟೆಂಟು. ನಾವು ಓದೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ಸೊ ಯಾರು ಎಲ್ಡರ್ಸ್ ಹತ್ರ ಯಾವ ಥರ ಮಾತಾಡಬೇಕು, ಆ್ಯಂಡ್ ನಮ್ಮ ವಯಸ್ಕರ ಹತ್ರ ಯಾವ ಥರ ಮಾಡಬೇಕು, ಚಿಕ್ಕ ಮಕ್ಕಳನ್ನ ಯಾವ ಥರ ಮಾತಾಡಬೇಕು, ಇದೆಲ್ಲದನ್ನು ಕೂಡ ನಾವು ಹೇಳ್ಕೊಡ್ತೀವಿ ಸರ್. ಖಂಡಿತ, ಯಾಕಂದರೆ ಮಕ್ಕಳಲ್ಲಿ ಮೈನ್ ಬೇಕಾದ್ರೆ ಸಂಸ್ಕಾರ ಸರ್. ಏನೇನು ವಿದ್ಯೆ ಕಳ್ತಾರೋ ಸಂಸ್ಕಾರ ಇಲ್ಲದಂದ್ರೆ ಅದು ಶೂನ್ಯ. ಹೌದು, ಯಾಕಂದರೆ ಸಂಸ್ಕಾರ ಬೇರೆ ಇರಬೇಕು ನಮಗೆ ಅಲ್ವಾ. ಮಕ್ಕಳಲ್ಲಾಗಲಿ ವಿದ್ಯಾರ್ಥಿಗಳಾಗಲಿ ಗುರುಗಳಾಗಲಿ ಸಂಸ್ಕಾರ ನಮ್ಮಲ್ಲಿ ಇಲ್ಲದ್ರೆ ಎಷ್ಟೇ ವಿದ್ಯೆ ಎಷ್ಟೇ ಗ್ರ್ಯಾಜುಯೇಟ್ ಆಗಿದ್ರೂ ಅದು ಶೂನ್ಯ ಎಂಬುದಾಗಿ ಹೇಳ್ಬೇಕು ನಮ್ಮ ಅನಿಸಿಕೆ ಸರ್. ಹೌದು ಸರ್. ಸೊ ಸಂಸ್ಕಾರನೇ ನೀವು ಹೇಳ್ದಂಗೆ ತುಂಬಾ ಮುಖ್ಯ. ಸೊ ಈಗ ಯಾವುದೋ ಒಂದು ಮಾಸ್ಟರ್ ಡಿಗ್ರಿ ಪಡೆದಿರ್ತೇವೆ, ಸೊ ಒಂದು ಸಂಸ್ಥೆಯಲ್ಲಿದ್ದಾಗೋ ಅಥವಾ ಜನರ ಮಧ್ಯೆ ಇದ್ದಾಗ ನಾವು ಯಾವ ಥರ ವರ್ತಿಸ್ಬೇಕು, ಯಾವ ಥರ ಬಿಹೇವ್ ಮಾಡಬೇಕು ಅದು ನಮ್ಗೆ ತಿಳಿದಿರಬೇಕು. ಖಂಡಿತ. ಸೊ ಅದು ಸ್ಕೂಲಿಂದ ಅಂದರೆ ಈ ಸಂಸ್ಥೆ ಸ್ಕೂಲಿಂದನೂ ಬರಬೇಕು. ಸೊ ಪಿ ಯು ಸಿ ಮುಗಿದು ಡಿಗ್ರಿ ಮುಗಿಯೋವರೆಗೂ ಕೂಡ ಒಂದು ಸಂಸ್ಥೆ ಅಂತಂದರೆ ಒಂದು ಕಾಲೇಜು ಅಂತಂದರೆ
ಪಾಠಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಸೊ ಸಂಸ್ಕಾರಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಸರ್. ಖಂಡಿತ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರೇ, ಅದೇ ರೀತಿ ಇದನ್ನು ನಾವು ಸಂತರಸ ಒಂದು ಕಾಲೇಜಿನಲ್ಲಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಯಾಕಂದರೆ ಈ ದಿನ ನಾವು ನೇಹಾ ಅವ್ರ ಬಗ್ಗೆ ನಾವು ಒಂದು ಅಧ್ಯಯನ ಮಾಡ್ತಾ ಇದ್ದೀವಿ. ಯಾಕಂದರೆ ಆಕೆ 11th ರ್ಯಾಂಕ್ ಬಂದಿದ್ದಾರೆ ಒಂದು ರಾಜ್ಯಕ್ಕೆ, ಸ್ಟೇಟ್ಗೆ. ಅದಕ್ಕೆ ಮುಖ್ಯ ಕಾರಣ ಗುರುಗಳೆಂಬುದಾಗಿ ನಾನು ಹಾಗೆ ನಿಮಗೆ ತಿಳಿಸಿದೆ. ಯಾಕಂದರೆ ಗುರುಗಳ ಒಂದು, ಯಾಕಂದರೆ ಮೊದಲನೇ ಸ್ಟೆಪ್ಪು, ಮೊದಲನೇ ಹೆಜ್ಜೆ ಗುರುಗಳಿಲ್ಲದೆ ನಾವು ಏನೇ ಸಾಧಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾನು ಆಗಲೇ ನಿಮ್ಮ ಬಳಿ ನಾನು ಹೇಳ್ತಾ ಇದ್ದೆ. ಹಾಗೆ ಪ್ರಾನ್ಸಿಪಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನೇಹಾ ಅವ್ರ ಬಗ್ಗೆ ಯಾವ ರೀತಿ ಅವರ ಅನಿಸಿಕೆ ಅಭಿಪ್ರಾಯ ಹೇಳ್ತಾರೋ ಬನ್ನಿ ಕೇಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಈಗ ನೇಹಾ ಅವರು ಸ್ಟೇಟ್ 11th ರ್ಯಾಂಕ್ ಬಂದಿದ್ದಾರೆ, ಸೆಕೆಂಡ್ ಪಿ ಯುಅಲ್ಲಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಮಗು ಎಫರ್ಟ್ ಏನು ಎಫರ್ಟ್ ಹಾಕಿದ್ದಾಳೆ, ಸೊ ದೆರ್ ಇಸ್ ನೋ ಡೌಟ್. ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿದ್ದೀವಿ ಅಂತ ಹೆಚ್ಚಾಗಿ ಈಗ ಒಬ್ಬ ತಂದೆ ತಾಯಿಗಳು ಅವ್ರ ಮಕ್ಕಳುಗಳನ್ನ ನನ್ನ ಮಗ ಅಥವಾ ಮಗಳು ಏನೋ ಮಾಡಬೇಕು, ಅಚೀವ್ ಮಾಡಬೇಕಂತ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಆಸೆಪಟ್ಟು ಮಾಡ್ತಿರ್ತಾರೋ, ಸೇಮ್ ಅದೇ ಥರ ನಾನೊಬ್ಬ ಗುರುವಾಗಿ ನಮ್ಮ ಟೀಮ್. ಸೊ ನಾವು ಯಾವಾಗಲೂ ಹೇಳ್ತಿರ್ತೀವಿ ವಿ ಆರ್ ಲೈಕ್ ಸೆಕೆಂಡ್ ಪೇರೆಂಟ್ ಅಂತ. ಸೊ ನಾವು ಎರಡನೇ ಪೇರೆಂಟಾಗಿ ಆ ಮಕ್ಕಳಿಗೆ ನಮ್ಮ ಕಡೆಯಿಂದ ಸಿನ್ಸಿಯರಾಗಿ ಪಾಠ ಮಾಡಿದ್ದೀವಿ, ಬಟ್ ಎಫರ್ಟ್ ಎಲ್ಲ ಮಗು ಹಾಕಿದೆ. ಸೊ ಎಂಟೈರ್ ಕ್ರೆಡಿಟ್ ಗೋಸ್ ಟು ಅವರ್ ಆ್ಯಂಡ್ ಶಿ ಡಿಸರ್ವ್ ಫಾರ್ ದ ರ್ಯಾಂಕ್, ಅಷ್ಟು ಹೇಳ್ಬೋದು ನಾವು. ಆ್ಯಂಡ್ ತುಂಬ ಎಫರ್ಟ್ ಆಗ್ತಾಯಿದ್ಲು, ನಾವೇನು ಟೆಸ್ಟ್ ಕೊಡ್ತಾಯಿದ್ವಿ ಆ್ಯಂಡ್ ಏನೋ ಎಕ್ಸಾಮ್ಸ್ ಕೊಡ್ತಾಯಿದ್ವಿ, ಎಲ್ಲ ಎಕ್ಸಾಮ್ಸ್ ತೊಗೋತಾಯಿದ್ಲು. ಆ್ಯಂಡ್ ಅಗೇನ್ ಇಮಿಡಿಯೇಟ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡಿ ಕೊಡ್ತಾಯಿದ್ವಿ, ಅದನ್ನೆಲ್ಲ ಅವ್ರ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡಿಕೊಂಡು ಪದೇ ಪದೇ ನಂಬರ್ ಆಫ್ ಎಕ್ಸಾಮ್ಸ್ ಜಾಸ್ತಿ ಬರೆದ್ಮೇಲೆ ಅಫ್ಕೋರ್ಸ್ ಬಿಫೋರ್ ಎಕ್ಸಾಮ್ಸ್ ಪರ್ಫೆಕ್ಟಾಗಿ ಹೋಗಿದ್ಲು. ಸೂಪರ್ ಸರ್. ಆ್ಯಂಡ್ ಶಿ ಗಾಟ್ ಗುಡ್ ರ್ಯಾಂಕ್ ಆ್ಯಂಡ್ ಓಕೆ, ಐ ಕ್ಯಾನ್ ಸೇ ಕಂಗ್ರ್ಯಾಚುಲೇಷನ್ಸ್ ಆರ್. ಆ್ಯಂಡ್ ಅವ್ರ ಪೇರೆಂಟ್ಸ್ಗೆ ತುಂಬ ಖುಷಿ ಆಗ್ತಿದೆ, ಅವ್ರಿಗೂ ಧನ್ಯವಾದ ಹೇಳ್ಬೋದು. ಸರ್, ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ ಸರ್? ಯಾಕಂದರೆ ಈಗಿನ ವಿದ್ಯಾರ್ಥಿಗಳು ನೋಡಿದ್ರೆ ಸ್ಮಾರ್ಟ್ಫೋನು, ಇಂಟರ್ನೆಟ್ಟು, ಅಂದರೆ ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಯಾಕಂದರೆ ಈ ರೀತಿ ರ್ಯಾಂಕು ಪಡೆಯೋದು ಸದ್ಯಕ್ಕೆ ತುಂಬ ಕಷ್ಟಕರವಾದ ವಿಷಯ ಆಗಿದೆ ಸರ್. ಯಾಕಂದರೆ ಗುರುಗಳಾಗಿ ಅವ್ರಿಗೆ ಯಾವ ರೀತಿ ತಿದ್ಬೋದು, ನಿಮ್ಮ ಯಾವ ರೀತಿ ಅವ್ರು ಮುಂದೆ ಬರಲಿಕ್ಕೆ ನಿಮ್ಮ ಅವ್ರಿಗಲ್ಲಿ ಉತ್ತೇಜನ ಬರಬೇಕು, ಒಂದು ಪ್ರೋತ್ಸಾಹ ಬರಬೇಕು, ಛಲ ಬರಬೇಕು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಒಂದು ನಿಮ್ಮ ಒಂದು ಸಂದೇಶ ವಿದ್ಯಾರ್ಥಿಗಳಿಗೆ ಹಾಗೂ ಪೇರೆಂಟ್ಸ್ಗೆ. ಸರ್, ಇವಾಗ ಏನಾಗಿದೆ, ಸ್ಮಾರ್ಟ್ಫೋನ್ ತುಂಬ ರೂಲ್ ಮಾಡ್ತದೆ ಸರ್ ನಮ್ಮನ್ನೆಲ್ಲರೂ. ಅದನ್ನು ಬಿಟ್ಟು ಬರೋಕ್ಕೆ ಯಾರ ಕೈಲೂ ಆಗ್ತಾನೇ ಇಲ್ಲ ಇವಾಗ. ಆ ಲೆವೆಲ್ಗೆ ಎಲ್ಲರೂ ಸ್ಮಾರ್ಟ್ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಾವೆಷ್ಟೇ ಹೇಳ್ಬೋದು ಸ್ಮಾರ್ಟ್ಫೋನ್ ಬಿಟ್ಟು ಆಚೆ ಬನ್ನಿ ಆಚೆ ಬನ್ನಿ ಅಂತ, ಬಟ್ ಅಫ್ಕೋರ್ಸ್ ಕೋವಿಡ್ ಟೈಮಲ್ಲಿ ಸ್ಮಾರ್ಟ್ಫೋನೇ ಹೆಲ್ಪ್ ಮಾಡ್ತಾ ಎಲ್ಲರಿಗೂ, ಮೆಜಾರಿಟಿ ಆಫ್ ದ ಪೀಪಲ್ ಅದನ್ನು ಯೂಸ್ ಮಾಡಿಕೊಂಡ್ರು. ಬಟ್ ಅಫ್ಕೋರ್ಸ್ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು. ಆ್ಯಂಡ್ ಅಗೈನ್ ಆ ಪೇರೆಂಟ್ಸ್ ಮತ್ತು ಟೀಚರ್ಸು ಮತ್ತು ಮಕ್ಕಳದು. ಸೊ ನಾವು ಯಾವಾಗಲೂ ಹೇಳ್ತಿರ್ತೀವಿ ವಿ ಆರ್ ಲೈಕ್ ಟ್ರಯಾಂಗಲ್ ಅಂತ. ಈ ಟ್ರಯಾಂಗಲ್ ಫಾರ್ಮೆಟೆಲ್ಲ ಮೂರು ಜನ ಕೂತ್ಕೊಂಡು ಸ್ವಲ್ಪ ನಮ್ಮ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಅಫ್ಕೋರ್ಸ್ ಸ್ಮಾರ್ಟ್ಫೋನ್ ಯೂಸ್ ಮಾಡಲಿ ಬೇಡ ಅಂತ ಹೇಳಲ್ಲ, ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ಕೊಡಲಿ. ಆ್ಯಂಡ್ ಮಿಕ್ಕಿದ್ದೆಲ್ಲ ಪೂರ್ತಿ ನಮ್ಮ ಕೆರಿಯರ್ ಗೋಲ್ ಬಗ್ಗೆ ಫೋಕಸ್ ಮಾಡ್ತಾ ಹೋದರೆ ಸೊ ಆಟೋಮೆಟಿಕಲಿ ರಿಸಲ್ಟ್ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಸೊ ನಾನು ಯಾವಾಗಲೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವೇನೊಂದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪ್ರೊಫೆಷನ್ ಯಾವ ಫೀಲ್ಡ್ನ ಸೆಲೆಕ್ಟ್ ಮಾಡ್ತೀವಲ್ಲ ಅದ್ರಲ್ಲಿ ಬೆಸ್ಟ್ ಮಾಡ್ತಾ ಹೋಗೋಣ, ವರ್ಕ್ ಮಾಡ್ತಾ ಹೋಗೋಣ. ಸೊ ರಿಟರ್ನ್ಸ್ ಆಟೋಮೆಟಿಕಲಿ ಬಂದೇ ಬರುತ್ತೆ, ದೆರ್ ಇಸ್ ನೋ ಡೌಟ್ ಅಟ್ ಆಲ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೇಹಾನೇ, ಬೇರೆ ಏನೇನು ಎಕ್ಸ್ಟ್ರಾ ಹೇಳೋಕ್ಕೆ ಬರೋಲ್ಲ. ಓಕೆ ಸರ್, ಅಷ್ಟು ಹೇಳ್ಬೋದು ಸರ್. ನಾನು ಸ್ಮಾರ್ಟ್ಫೋನ್ ಏನು ಮಾಡೋಕ್ಕಾಗಲ್ಲ ಸರ್ ಇವಾಗ, ಅದಿದೆ ಅದನ್ನು ಬಿಟ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ, ಇಟ್ಕೊಳ್ಳಿ ಅಂತ ಹೇಳೋಕ್ಕಲ್ಲ, ಅಂಥ ಪರಿಸ್ಥಿತಿ ನಾವಿದ್ದೆ. ಅಷ್ಟೇ, ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಸರ್. ಸರ್, ನಮ್ಮ ಜೀವನ ಹೆಂಗಲ್ಲ ಸರ್, ಎಲ್ಲೋದ್ರೂ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ, ಬಟ್ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ಅಸ್. ನಾನು ಯಾವಾಗಲೂ ಸ್ಟ್ರಾಂಗ್ಲಿ ಹೇಳೋದು, ಸೊ ನಮ್ಮ ಜೀವನದಲ್ಲಿ ಏನೇ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ನಾವೇ ಕಾರಣರಾಗಿರ್ತೀವಿ, ಬೇರೆ ಯಾರೂ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಖಂಡಿತ. ಓಕೆ, ಇದು ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಮಕ್ಕಳಿಗೆ ಯಾವಾಗಲೂ ಹೇಳ್ತಿರ್ತೀನಿ. ಸೊ ಜೀವನದಲ್ಲಿ ನಾವು ಏನಾದರೂ ಆಗಿರ್ತೀವಿ ಅದು ನಮ್ಮಿಂದನೇ, ಅದು ಒಳ್ಳೇರಾಗ್ತೀವ ಕೆಟ್ಟರಾಗ್ತೀವ. ಬಿಕಾಸ್ ಮನುಷ್ಯನ ಜೀವಿಗೆ ಮಾತ್ರ ಈ ಥರ ಸರ್ ಸಿಗೋದು, ಈ ಥರ ಆಪರ್ಚುನಿಟಿಗಳು. ಮತ್ತು ಬೇರೆ ಯಾವುದು, ಈಗ ನೀವು ಅರ್ಥ ತೊಗೊಂಡ ಅರ್ಥದಲ್ಲಿ ಲಕ್ಷಾಂತರ ಸ್ಪೀಷೀಸ್ಗಳಿದೆ, ಲಕ್ಷಾಂತರ ಜೀವರಾಶಿಗಳಿದೆ, ಅದರಲ್ಲಿ ಮನುಷ್ಯನ ಜೀವಿಗೆ ಮಾತ್ರ ಈ ಥರ ವ್ಯಾಲ್ಯೂ ಸಿಗೋದು. ಅವನೊಬ್ಬ ಬಟ್ಟೆ ಹಾಕೋದಿರ್ಬೋದು, ಒಂದು ಓಡಾಡೋದಿರ್ಬೋದು, ಮಾತಾಡೋದಿರ್ಬೋದು, ಫೀಲ್ ಮಾಡೋದಿರ್ಬೋದು, ಬೇರೆ ಯಾವ ಜೀವರಾಶಿಗಳಿಗೂ ಆ ಥರದ್ದು ಆಪರ್ಚುನಿಟಿ ಇಲ್ಲ. ಸೊ ಅದರಲ್ಲಿ ನಾವು ಲಕ್ಕಿಯೆಸ್ಟ್ ಜೀವರಾಶಿ ನಮ್ಮದು. ಸೊ ನಾವು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋತೀವಿ. ಆ್ಯಂಡ್ ನಮ್ದು ಯಾವಾಗಲೂ ಒಂದು ಇರಬೇಕು ಗೋಲು, ನಾನು ಈ ಗೋಲ್ ರೀಚ್ ಮಾಡ್ತೀನಿ, ಆ್ಯಂಡ್ ನಾನು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ತೀನಿ ಅಂತ ಒಂದು ಮೋಟೋ ತಲೆಯಲ್ಲಿ ಇಟ್ಕೊಂಡ್ರೆ, ಸೊ ಆಟೋಮೆಟಿಕಲ್ ನಾನು ನಂಬಿರೋದು ರಿಟರ್ನ್ ಸಿಕ್ಕೇ ಸಿಗುತ್ತೆ ಸರ್, ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಓಕೆ, ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಮ್ಮ ನೀ ಅಂತ. ಹಾಗೆ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ವಿದ್ಯಾರ್ಥಿನಿ ನೇಹಾರ್ ಅವರಿದ್ದಾರೆ. ಆಕೆ ಸ್ಟೇಟ್ 11th ರ್ಯಾಂಕ್ ಬಂದಿದ್ದಾರೆ ಸೆಕೆಂಡ್ ಪಿ ಯುನಲ್ಲಿ. ಯಾಕಂದರೆ ಗುರುಗಳ ಒಂದು ಪರಿಶ್ರಮದಿಂದ ಈ ಸಂಸ್ಥೆಗೆ ಒಳ್ಳೆಯ ಹೆಸರು ತಂದಿದ್ದಾಳೆ.
ಹಾಗೆ ಆಕೆ ಏನು ಅನಿಸಿಕೆ, ಯಾಕಂದರೆ ಇದಕ್ಕೆ ಗುರುಗಳ ಒಂದು ಪರಿಶ್ರಮ ಖಂಡಿತ ಇದೆ. ನೇಹಾ ಅವರೇ, ಮೊದಲನೇದಾಗಿ ನಿಮಗೆ ಶುಭ ಕೋರುತ್ತೇನೆ ನಮ್ಮ ಟುಡೇ ಕನ್ನಡ ವತಿಯಿಂದ. ಯಾವ ರೀತಿ ಕೃತಜ್ಞತೆ ಸಲ್ಲಲಿಕ್ಕೆ ಇಷ್ಟಪಡ್ತೀರಮ್ಮ? ಯಾಕಂದರೆ ಗುರುಗಳೀಗ ನಾಗರಾಜ್ ಸರ್ ಅವರು ಪ್ರಾಂಶುಪಾಲರು ಇದ್ದಾರೆ, ಅವ್ರು ನಿಮ್ಮ ಬಗ್ಗೆ ತುಂಬ ಅಚ್ಚುಮೆಚ್ಚಾಗಿ ಸೊಗಸಾಗಿ ಹೇಳಿದ್ದಾರೆ, ಇಲ್ಲ ಸರ್ ಅವರು ನಾವೆಷ್ಟೇ ಓದಿಸ್ತೀವಿ ಅವ್ರು ಎಫರ್ಟ್ ಹಾಕಿ ಒಂದು ಮುಂದೆ ಹೆಜ್ಜೆ ಹಾಕಿ ಬಂದಿದ್ದಾರೆ ಎಂಬುದಾಗಿ ನಿಜವಾಗ್ಲೂ ಒಳ್ಳೆಯ ಮಾತು ಮಾತಾಡಿದರು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನಿಮ್ಮ ಸಂಸ್ಥೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದೆ, ನಿಮ್ಮ ಪೇರೆಂಟ್ಸ್ ಒಳ್ಳೆ ಕಡೆ ಸೇರಿಸಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀಯಮ್ಮ ನೀವು? ಸಂಸ್ಥೆಯಿಂದ ನನಗೆ ತುಂಬ ಉಪಯೋಗ ಆಗಿದೆ. ಯಾವುದೇ ಥರದ ಏನು ಅಡಚಣೆ ಆಗದಲೇ ಎಲ್ಲ ಕಡೆಯಿಂದನೂ ಟೆಸ್ಟ್ ಆಗಿರ್ಬೋದು, ಕ್ಲಾಸ್ ಟೆಸ್ಟು, ಮಾಕ್ ಟೆಸ್ಟು, ಕಾಂಪಿಟೇಟಿವ್ ಟೆಸ್ಟು, ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವುದೇ ಡೌಟ್ಸ್ ಬಂದರೂ ಎಷ್ಟು ಸತಿ ಕೇಳಿದ್ರೂ ಕ್ಲಿಯರ್ ಮಾಡ್ತಾರೆ. ತುಂಬ ಸಪೋರ್ಟಿವ್ ಆಗಿ 2 ವರ್ಷವೂ ಸಪೋರ್ಟ್ ಮಾಡ್ಕೊಂಬಂದಿದ್ದಕ್ಕೆ ಈ ಥರ ಆಗಿದ್ದು, ಈ ಥರ ರಿಸಲ್ಟ್ಸ್ ಬಂದಿರೋದು. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗುರುಗಳು ಒಬ್ಬೊಬ್ರಿಗೂ ಧನ್ಯವಾದಗಳು ಹೇಳ್ತೀಯಾ? ಯಾಕಂದರೆ ಈ ದಿನ ನೀನು ಒಳ್ಳೆ ಮಾರ್ಗಗಳು ತಗೊಂಡಿದ್ದರೆ ನಿಮ್ಮ ಗುರುಗಳು, ನಿಮ್ಮ ಸಂಸ್ಥೆ ಇರ್ಬೋದು, ಕೊನೆಯದಾಗಿ ಅವರಿಗೆ ಒಂದು ನಿನ್ನ ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ? ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಕ್ಸ್ ದೇವರಾಜ್ ಸರ್ ಹೇಳ್ಕೊಟ್ಟಿದ್ದಾರೆ, 2 ವರ್ಷವೂ ಟ್ರಿಗ್ನೋಮೆಟ್ರಿ ಇರ್ಬೋದು, ಎಲ್ಲ ಫಾರ್ಮುಲಾಸ್ ದಿನ ಫಾರ್ಮುಲಾಸ್ ಬರೆಸಿ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಷನ್ ಮಾಡಿದ್ದಾರೆ. ಆಮೇಲೆ ಕೆಮಿಸ್ಟ್ರಿ ಮಂಜುನಾಥ್ ಸರ್, ಸಂದೀಪ್ ಸರ್ ಹೇಳ್ಕೊಟ್ಟು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಆಮೇಲೆ ಫಿಸಿಕ್ಸ್ ಅಮರನಾಥ್ ಸರ್ ತುಂಬ ಹೆಲ್ಪ್ ಮಾಡಿದ್ರು, ನ್ಯೂಮರಿಕಲ್ಸ್ ಕಾನ್ಸೆಪ್ಟ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಬಯಾಲಜಿ ಪ್ರಕಾಶ್ ಸರ್, ಜಯಶ್ರೀ ಮ್ಯಾಮ್ ಎಲ್ಲ ತುಂಬ ಒಳ್ಳೆ ಬ್ಯಾಕಪ್ ಕೊಟ್ಟಿದ್ರು ನೀಟ್ ಬಗ್ಗೆ, ಅದ್ರ ಬಗ್ಗೆ, ಮಾಕ್ ಟೆಸ್ಟ್ ಬಗ್ಗೆ ಎಲ್ಲ. ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ನೇಹಾ ಅವರ ತಂದೆಯವರಿದ್ದಾರೆ. ನೇಹಾ, ಇದುವರೆಗೂ ನಾವು ಮಾತಾಡ್ತಾ ಇದ್ದೀವಿ ನೇಹಾ ಅವರ ಬಗ್ಗೆ, ಅವರ ಸಂಸ್ಥೆ, ಕಾಲೇಜಿನಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದರು. ರಾಜ್ಯಕ್ಕೆ 11th ರ್ಯಾಂಕ್ ಪಡೆದಂಥ, ಸ್ಟೇಟ್ಗೆ 11th ರ್ಯಾಂಕ್ PU ಅದ್ಭುತವಾದ ಅಂಕಗಳು, 600-587 ರ್ಯಾಂಕನ್ನು ಪಡೆದಿದ್ದಾಳೆ, ಒಳ್ಳೆ ಒಂದು ವಿದ್ಯಾರ್ಥಿನಿ ಎಂಬುದಾಗಿ ಸಂಸ್ಥೆಯವರು ಗುರುತಿಸಿದ್ದಾರೆ. ಅವರ ತಂದೆ ಅವರು ಏನು ಹೇಳಿಕ್ಕೆ ಇಷ್ಟಪಡ್ತಾರೋ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗಳು ರಾಜ್ಯಕ್ಕೆ 11th ರ್ಯಾಂಕ್ ಪಡೆದಿದ್ದಾರೆ ಸರ್. ತುಂಬ ಸಂತೋಷ. ಏನು ಅನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗುತ್ತೆ. ಅವರ ಒಂದು ಶ್ರಮ ಈ ರಿಸಲ್ಟ್ನ ಹೇಳ್ತಾ ಇದೆ. ಸೊ ಇವತ್ತು ಅವರು ಡೆಡಿಕೇಶನ್ ಆಗಿ ಚೆನ್ನಾಗಿ ಓದಿ ಹೋಗಿದ್ದರೆ ಈ ಒಂದು ರಿಸಲ್ಟ್ ತಗೊಳಕ್ಕೆ ಆಗ್ತಿರಲಿಲ್ಲ. ಸೊ ಅಲ್ಲಿ ಕಾಲೇಜಲ್ಲಿ ಕೊಟ್ಟಂತಹ ಒಂದು ಪ್ರೋತ್ಸಾಹ, ಅವರ ಒಂದು ಏನು ಟಿಪ್ಸು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ಡೇ ಆ್ಯಂಡ್ ನೈಟ್ ಚೆನ್ನಾಗಿ ಓದಿದ್ದಾಳೆ. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. ಸೊ ಅದು ರಿಸಲ್ಟ್ ಇವತ್ತು ಅದನ್ನು ಹೇಳ್ತಾ ಇದೆ ಸರ್. ಮತ್ತು ನಮ್ಮ ಈ ಒಂದು ಕೆಲವು ಸ್ನೇಹಿತರುಗಳು ನಮಗೆ ತುಂಬ ಸಹಾಯ ಮಾಡಿದ್ರೆ ನೆನಪಾಗುತ್ತೆ ಸರ್, ಸಮಾಜ ಸೇವಕರಾದಂಥ ಉಮೇಶ್ರವರು. ಯಾಕಂದರೆ ತುಂಬ ಕಾಳಜಿ ವಹಿಸ್ತಾರೆ ಮಕ್ಕಳ ಬಗ್ಗೆ ಆಗಲಿ, ಸಮಾಜ ಬಗ್ಗೆ ಆಗಲಿ. ಸೊ ಉಮೇಶ್ ಅರ್ಶಿಕೇರ್ ಅವ್ರ ಬಗ್ಗೆ ನನಗೆ ಇಷ್ಟಪಡ್ತಾರೆ. ಅವರು ನನಗೆ ತುಂಬ ಆತ್ಮೀಯರು ಚಿಕ್ಕಂದಿಂದ. ಕೆಲವಾರು ವಿಷಯಗಳಲ್ಲಿ ನಮಗೆ ಜೊತೆಗೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಬೇರೆ ಬೇರೆ ಶಿಕ್ಷಣದಲ್ಲಾಗಲಿ ಮತ್ತೊಂದಾಗಲಿ ಅಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಅದು ಮುಂದೂ ಹೀಗೆ ಥರ ಅವ್ರಿಗೆ ನಡ್ಕೊಂಡು ಹೋಗ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋದೇ ಒಂದು ನಂದು ಒಂದು ಆರೈಕೆ. ಸೊ ಹಾಗಾಗಿ ಮತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲೂ ಅವರು ಭಾಗಿಯಾಗಿ ಕೆಲವಾರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ಒಂದು ಒಳ್ಳೆಯ ಹೆಸರು ತಂದಂಗೆ ಆಗುತ್ತೆ. ಖಂಡಿತ ಸರ್. ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮಗಳ ಬಗ್ಗೆ? ಮಗಳ ಬಗ್ಗೆ ಅದೇ ಒಂದು ಉತ್ತಮವಾದ ಎಜುಕೇಷನ್ ಕೊಡಬೇಕು ಅನ್ನೋದೇ ನನ್ನ ಗುರಿ. ಸೊ ನೆಕ್ಸ್ಟ್ ಒಂದು CET ಮತ್ತು NEET ಎಕ್ಸಾಮ್ ಫೇಸ್ ಮಾಡಿ, ಸೊ ಆದಷ್ಟು ಪ್ರಯತ್ನ ಮಾಡಿ MBBS ಕಳಿಸ್ಬೇಕು ಅನ್ನೋ ಉದ್ದೇಶ ಇದೆ ಸರ್. ಖಂಡಿತ ಶುಭವಾಗಲಿ ನಿಮ್ಮ ಮಗಳಿಗೆ, ನಿಮ್ಮ ಒಂದು ಕುಟುಂಬಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಆಕೆ ಭವಿಷ್ಯದಲ್ಲಿ ಮುಂದೆ ಬರಬೇಕೆಂಬುದಾಗಿ ನಮ್ಮ ವಾಹಿನಿ ಪರವಾಗಿ ನಾವು ಕೇಳಿಕೊಳ್ತೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.